ಹಲೋ ಫ್ರೆಂಡ್ಸ್, ರಾಗಿನ ಫಿಂಗರ್ ಮಿಲೆಟ್ ಅಂತ ಕರೀತಾರೆ. ರಾಗಿ ತುಂಬ ಒಳ್ಳೆಯದು ಹೆಲ್ತ್ಗೆ, ಕ್ಯಾಲ್ಸಿಯಂ ತುಂಬ ಇದೆ ಇದರಲ್ಲಿ. ಇದು ಸಾಧಾರಣ ನಿಮ್ಮದು ಬ್ಲಡ್ ಮನುಷ್ಯನದು ಬ್ಲಡ್ ಶುಗರ್ನ ರೆಗ್ಯುಲೇಟ್ ಮಾಡಲಿಕ್ಕೆ, ಸ್ಟೆಬಿಲೈಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಯಾವತ್ತೂ ಇದನ್ನು ತಗೋತಾಯಿದ್ದೆ. ಓಕೆ, ಮತ್ತು ಇನ್ನೊಂದು ಏನಪ್ಪ ಅಂದರೆ, ಡಿಪ್ರೆಷನ್ ಆಗದೆ ಇರೋ ಹಾಗೆ ಡಿಪ್ರೆಷನ್ ಆಗಿರೋದನ್ನು ಕೂಡ ಕಡಿಮೆ ಮಾಡುತ್ತೆ, ಆಂಗ್ಸೈಟಿ ಇರೋದನ್ನು ಕೂಡ ಕಡಿಮೆ ಮಾಡುತ್ತೆ. ಈ ಥರ ರಾಗಿದು ನಾನಾ ಉಪಯೋಗಗಳು ಇದೆ. ಮತ್ತು ಇನ್ನೊಂದೇನಂದರೆ, ರಾಗಿ ತಿಂದವನಿಗೆ ರೋಗವಿಲ್ಲ ಅಂತ ಹೇಳ್ತಾರಲ್ವಾ, ಅಕ್ಕಿ ತಿಂದು ಅಕ್ಕಿ ಆಗು, ಜೋಳ ತಿಂದು ತೋಳನಾಗು, ರಾಗಿ ತಿಂದು ನಿರೋಗ್ಯ ಆಗು ಅಂತ ಗಾದೆ ಇದೆ ಅಲ್ವಾ. ಆದರೆ ರಾಗಿ ಎಲ್ಲರೂ ತಿನ್ಬೋದು ಹೌದು, ಬಟ್ ಥೈರಾಯ್ಡ್ ಪೇಷಂಟ್ಸು ತಿನ್ನಬಾರ್ದು, ಯಾರಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದೆಯೋ ಅವ್ರು ಕೂಡ ತಿನ್ನಬಾರ್ದು. ಹಾಗೆ ರಾಗಿನಲ್ಲಿ ಕ್ಯಾಲ್ಸಿಯಂ ತುಂಬ ಜಾಸ್ತಿ ಇರೋದ್ರಿಂದ ಮಕ್ಕಳು ತುಂಬ ಒಳ್ಳೆಯದು, ಬೋನ್ ಫ್ರೆಂಡ್ಲಿ ಇದು. ಈ ಥರ ರಾಗಿದು ನಾನಾ ಉಪಯೋಗಗಳು ಇದೆ. ಆ ರಾಗಿನ ನೆನೆಸ್ಬಿಟ್ಟು ಅದ್ರ ಜೊತೆ ಅಕ್ಕಿ ಕೂಡ ಹಾಕದೆ ಸ್ವಲ್ಪ ಉದ್ದಿನಬೇಳೆ ಮತ್ತು ಅವಲಕ್ಕಿ ಹಾಕ್ಬಿಟ್ಟು ಇವತ್ತು ನಾನು ಉತ್ತಪ್ಪ ದೋಸೆ ಮತ್ತು ಚೀಸ್ ದೋಸೆ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಆ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಹಾಗಾಗಿ ಹೇಗೆ ಮಾಡೋದು ಅಂತ ನೋಡುವನ, ಹೋಗುವ ಕಿಚನ್ಗೆ. ಓ, ರಾಗಿ ಉತ್ತಪ್ಪನ, ಭಾಳ ಚಂದ ಇದೆ, ಏನೇನು ಹಾಕಿದಿರಿ? ಅದಕ್ಕೆ ರಾಗಿ, ಉದ್ದಿನಬೇಳೆ ಮತ್ತು ಅವಲಕ್ಕಿ ಒಂದು ಪ್ರಪೋರ್ಷನಲ್ಲಿ ನೆನೆಸಿ ಹಾಕಬೇಕು. ಅರ್ಧ ಕಪ್ಪು ಉದ್ದಿನಬೇಳೆ, 1 ಕಪ್ಪು ರಾಗಿ ಮತ್ತು 1/4 ಕಪ್ಪು ಅವಲಕ್ಕಿ ಬೇರೆ ಬೇರೆ ನೆನೆಸ್ಬಿಟ್ಟು ತೊಳೆದು ನೆನೆಸ್ಬಿಟ್ಟು ರುಬ್ಬಬೇಕು. ಅವಲಕ್ಕಿ ಹಾಕೋ ಬದಲಾಗಿ ಮಂಡಕ್ಕಿ ಹಾಕಿದರೆ ಏನಾಗ್ತದೆ? ಮಂಡಕ್ಕಿನೂ ಹಾಕ್ಬೋದು ರೀ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಅವಲಕ್ಕಿ ಎಷ್ಟು ಹಾಕ್ತಿರೋ ಅದ್ರ ಡಬಲ್ ಮಂಡಕ್ಕಿ ಹಾಕ್ಬಿಟ್ರೆ ಆಯಿತು. ಆದರೆ ಅನ್ನನೂ ಹಾಕಿ ಮಾಡ್ತಾರೆ, ಆದರೆ ನಾನು ಹೆಲ್ದಿ ಮಾಡಬೇಕು. ಅಕ್ಕಿ ಅಂದರೆ ಅನ್ನ ಅಂದರೆ ಒಂದೇ ಅಲ್ವಾ, ಅದೆರಡೂ ಬೇಡ ಅಂತನ್ಬಿಟ್ಟು ನಾನು ಅವಲಕ್ಕಿ ಹಾಕಿದ್ದೀನಿ. ಯಾಕಂದ್ರೆ ಅವಲಕ್ಕಿ ಸೂಪರ್ ಫುಡ್ ಅಲ್ವೇ? ಓಹೋ, ಹಾಗೆ ಅಲ್ವಾ. ಇವಾಗ ನೋಡಿ, ಅವಲಕ್ಕಿನ ನೆನೆಸ್ತಾ ಇದ್ದೀನಿ, 1/4 ಕಪ್ ಅವಲಕ್ಕಿ. ಅದಕ್ಕೆ ನೀರು ಹಾಕೊಂಡು ತೊಳೆದು ಒಂದು ಅರ್ಧ ಗಂಟೆ 20-25 ನಿಮಿಷ ನೆನೆಸಿದ್ರೆ ಸಾಕಾಗುತ್ತೆ. ಮತ್ತೆ ಮೆಂತ್ಯನ್ ಮಾತ್ರ 5-6 ಗಂಟೆ ತೊಳೆದು ನೆನೆಸ್ಬೇಕು. ಮೆಂತ್ಯ ಯಾಕೆ ಹಾಕ್ಬೇಕು? ಮೆಂತ್ಯ ಜೀರ್ಣಕ್ಕೆ ಹಾಕ್ಬೇಕು ರೀ, ಮೆಂತ್ಯ ಜೀರ್ಣ ಆಗ್ಲಿಕ್ಕೋಸ್ಕರ ಹಾಕ್ಲೇಬೇಕು. ನೋಡಿ, ಈಗ ಉದ್ದಿನ ಬೇಳೆನ ನೆನೆಸಿದ್ದನ್ನ ನೀರೆಲ್ಲ ತೆಗೆದುಬಿಟ್ಟು ಬ್ಲೆಂಡರ್ ಬೌಲ್ಗೆ ಹಾಕಿದ್ದೀನಿ. ಈಗ ಹಾಗೆ ಅದಕ್ಕೆ ನೆನೆಸಿರುವಂತ ಮೆಂತ್ಯ ಹಾಕಿದ್ದೀನಿ, ಅದನ್ನು ಒಟ್ಟಿಗೆ ರುಬ್ಬಬೇಕಾಗತ್ತೆ. ಹಾಗಾದ್ರೆ ನೀವು ಅವಲಕ್ಕಿ ಯಾವಾಗ ಹಾಕ್ತೀರಿ? ಅವಲಕ್ಕಿನ ಆಮೇಲೆ ರಾಗಿ ಜೊತೆ ಹಾಕ್ಬಿಟ್ಟು ರುಬ್ಬಬೇಕು. ಓಹೋ, ಹಾಗಾ, ಯಾಕೆ? ಅದೇನು ಅಂತಂದ್ರೆ, ರಾಗಿ ಉದ್ದಿನ ಬೇಳೆ ಜೊತೆ ರುಬ್ಬಿದ್ರೆ ಏನಾಗುತ್ತೆ ಅಂದ್ರೆ ಅದು ಸ್ಲಿಪ್ ಆಗಿ ಹೋಗ್ಬಿಡತ್ತೆ, ಬ್ಲೇಡ್ಗೆ ಸಿಗೋದಿಲ್ಲ. ಆದ್ರೆ ಇದನ್ನ ಅವಲಕ್ಕಿ ಜೊತೆ ರುಬ್ಬಿದ್ರೆ ಚೆನ್ನಾಗಿ ಒಟ್ಟಿಗೆ ಚೆನ್ನಾಗಿ ಬ್ಲೆಂಡ್ ಆಗಿ ರುಬ್ಬಿ ಅದಕ್ಕೊಂದು ಬೇಸ್ ಕೊಡತ್ತೆ. ಅದಕ್ಕೋಸ್ಕರ ಅದನ್ನ ಅದ್ರ ಜೊತೆ ರುಬ್ಬಬೇಕು. ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟೇ ರುಬ್ಬಬೇಕಾಗತ್ತೆ. ಹಾಗಾದ್ರೆ ಬಹಳ ಕೋರ್ಸ್ ಆಗಿ ರುಬ್ಬಬೇಕಾ, ನೈಸ್ ಆಗ್ಬೇಕಾ? ಇದು ನೈಸ್ ಆಗಿ ಆಗ್ಬೇಕು, ಆದ್ರೆ ಒಂದೇ ಸತಿ ರುಬ್ಬಕ್ಕಾಗಲ್ಲ, ನಾವು ಮಿಕ್ಸಿನಲ್ಲಿ ತುಂಬಾ ಇದಾಗದೆ ಹೆವಿ ಆಗುತ್ತೆ. ಸೊ 2 ಬ್ಯಾಚಲ್ಲಿ ರುಬ್ಬಬೇಕಾಗತ್ತೆ. ಇವಾಗ ನೋಡಿ, ರುಬ್ಬಿದ್ದನ್ನ ಬೌಲ್ಗೆ ಹಾಕ್ತಾ ಇದ್ದೀನಿ. ಉದ್ದಿನ ಬೆಳೆಗೆ ಉದ್ದಿನ ಬೆಳೆ ರುಬ್ಬಿದ್ದಿದೆಯಲ್ಲ, ಅದ್ರ ಜೊತೆಗೆ ಹಾಕ್ತಾ ಇದ್ದೀನಿ. ಹಾಗಾದ್ರೆ ಕೂಡಲೇ ದೋಸೆ ತೆಗಿಬಹುದಲ್ಲ? ಇಲ್ಲ ಇಲ್ಲ ಇಲ್ಲ, ಇದನ್ನ ಫರ್ಮೆಂಟೇಷನ್ ಮಾಡಲೇಬೇಕಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಈಗ ಅದನ್ನ 9 ಗಂಟೆ ಫರ್ಮೆಂಟ್ ಮಾಡಕ್ ಇಡಬೇಕಾಗತ್ತೆ. ಫರ್ಮೆಂಟ್ ಮಾಡದೆ ಹಾಗೆ ಮಾಡಿದ್ರೆ ಏನಾಗ್ತದೆ? ಫರ್ಮೆಂಟ್ ಮಾಡಿದ್ರೆ ಹಾಗೆ ಮಾಡಿದ್ರೆ ಜೀರ್ಣ ಆಗೋದಿಲ್ಲ, ಯಾಕಂದ್ರೆ ಅದೆಲ್ಲ ನೆನೆಸಿರೋದು ಫರ್ಮೆಂಟ್ ಆಗ್ಲೇಬೇಕು. ಓಹೋ, ಹಾಗಾ. ಫರ್ಮೆಂಟ್ ಆದ್ರೆ ಮಾತ್ರ ದೋಸೆ ಸಾಫ್ಟ್ ಆಗಿ ಬರುತ್ತೆ. ಹಾಗಾದ್ರೆ ನಮ್ಗೆ ಇವತ್ತೇ ಮಾಡಿ ಇವತ್ತೇ ತಿನ್ಲಿಕ್ಕೆ ಆಗೋದಿಲ್ಲ? ಈ ದೋಸೆ ಇವತ್ತೇ ಮಾಡಿ ಇವತ್ತಿನ್ನಕ್ ಆಗೋದಿಲ್ಲ. ಇದಕ್ಕಿವಾಗ ಆನಿಯನ್ ಊತಪ್ಪ ಇದು, ಹಾಗಾಗಿ ಇದಕ್ಕೆ ಬೇಕಾದಷ್ಟು, ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರುಳ್ಳಿನ ಕಟ್ ಮಾಡಿ ಇಟ್ಕೋಬೇಕು. ಮತ್ತೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕು. ಬೇಕಾದ್ರೆ ನೀವು ಕ್ಯಾರೆಟ್ ಕೂಡ ಗ್ರೇಟ್ ಮಾಡಿ ಹಾಕೋಬಹುದು. ಇದ್ರೆ ಟಾಪ್ ಮಾಡೋದು ಇದನ್ನ, ಅದು ಇದಕ್ಕೆ ಉತ್ತಪ್ಪಾಗಿ. ಅಚ್ಚಾ ಅಚ್ಚಾ. ಇವಾಗ ನೋಡಿ, ಎರಡನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಳಿ, ಯಾಕಂದ್ರೆ ನಮಗ್ ಸುಲಭ ಆಗತ್ತೆ ಉತ್ತಪ್ಪ ಮಾಡಬೇಕಾದ್ರೆ. ಅಲ್ಲ, ಈ ದೋಸಾ ಬ್ಯಾಟರ್ ನೀವು ಹಾಕ್ತಾ ಇದೀರಲ್ಲ, ಇದು ಕಾವಲಿ ಬಿಟ್ಟು ಬರ್ತದ? ಓ, ತುಂಬಾ ಚೆನ್ನಾಗಿ ಬಂದ್ಬಿಡತ್ತೆ ನೋಡ್ತಾ ಇರಿ. ಈಗ ಅದಕ್ಕೆ ನೋಡಿ, ಟಾಪ್ ಮಾಡ್ತಾ ಇದ್ದೀನಿ ಈಗ ಕೊತ್ತಂಬರಿ ಸೊಪ್ಪು ಮತ್ತೆ ಉತ್ತಪ್ಪ ದೋಸೆಗೆ ನೀರುಳ್ಳಿ ಹಾಕ್ಬಿಟ್ಟು ಈಗ ಅದನ್ನ ಸ್ಪ್ಯಾಟುಲಾಯಿಂದ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ, ಅದ್ರಲ್ಲಿ ಚೆನ್ನಾಗಿ ಕುತ್ಕೋಬೇಕು. ಅದಕ್ಕೆ ಮುಚ್ಚಬೇಕೀಗ, ಒಂದ್ ಸ್ವಲ್ಪ ತುಪ್ಪ ಹಾಕೋಬೇಕು.
ಮತ್ತೆ ಅದನ್ನ ಮುಚ್ಚಬೇಕು, ಯಾಕಂದ್ರೆ ಅದು ಚೆನ್ನಾಗಿ ಕುಕ್ ಆಗಿ ಬರಬೇಕು. ಲೋ ಫ್ಲೇಮ್ ಅಲ್ಲಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಕುಕ್ ಮಾಡ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಹೋಲ್ಸ್ ಬಿದ್ದಿದೆ ಅಂದ್ರೆ ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂತ ಅರ್ಥ. ಅಲ್ಲ, ನಮಗೆ ಬೇಗ ಆಗ್ಬೇಕು ಅಂತ ಕಂಡ್ರೆ ನಾವು ಸ್ವಲ್ಪ ಬೆಂಕಿ ದೊಡ್ಡದು ಮಾಡಿದ್ರೆ ಏನಾಗ್ತದೆ? ಬೆಂಕಿ ದೊಡ್ಡದು ಮಾಡಿಬಿಟ್ರೆ ಎಲ್ಲ ಕರಟಿ ಹೋಗ್ಬಿಡತ್ತೆ, ಸೀದೋಗ್ಬಿಡತ್ತೆ ಎಲ್ಲ. ಅದರಿಂದ ಯಾವತ್ತು ಲೋ ಮೀಡಿಯಂ ಫ್ಲೇಮ್ ಅಲ್ಲೇ ಇದನ್ನ ಕುಕ್ ಮಾಡ್ಬೇಕಾಗತ್ತೆ. ಆವಾಗ ಕಣ ಕಣ ಕುಕ್ ಆಗಿ ಬರುತ್ತೆ. ಇದು ಫ್ಲಿಪ್ ಮಾಡೋದು ಮಾತ್ರ ಒಬ್ಬರದು ಆಪ್ಷನ್, ಬೇಕಾದ್ರೆ ಫ್ಲಿಪ್ ಮಾಡಬಹುದು. ಆನಿಯನ್ ಸ್ವಲ್ಪ ಹಸಿ ಬೇಕಾದ್ರೆ ಹಾಗೆ ಕೂಡ ತಿನ್ಬಹುದು. ನಮಗೆ ಹಸಿ ಬೇಕಾದ್ರೆ ರುಚಿ ಆಗ್ತದೆ, ಹೋಟ್ಲಲ್ಲೆಲ್ಲ ಒಂದೊಂದ್ಸಲ ಹಸಿಯಾಗಿ ತಿನ್ಲಿಕ್ಕೆ ಸಿಗ್ತದೆ. ಹೌದಾ, ಇವಾಗ ನೋಡಿ ಚಟ್ನಿ ಜೊತೆ ಇಟ್ಟಿದ್ದೀನಿ, ನಿಮಗೆ ತಿನ್ಬೇಕು ಅಂತ ಅನ್ಸೋದಿಲ್ವಾ? ಎಷ್ಟು ಚೆನ್ನಾಗಾಗಿದೆ ನೋಡಿ, ಚಟ್ನಿ ಜೊತೆನೆ ಸವಿಯೋದದು ಯಾವಾಗ್ಲೂ. ನೀವು ಅದು ಕಟ್ ಮಾಡಿ ನೋಡಿದ್ರೆ ತಿನ್ನುವ ಅಂತ ಕಾಣ್ತದೆ. ಹೌದಾ, ಹಾಗಾದ್ರೆ ಮಾಡಿ ತಿನ್ಬೇಕು ನೀವು. ಮತ್ತೆ ನೀವು ಅದು ಮಾಡಿಬಿಟ್ಟು ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಹಾಕ್ಬೇಕು. ಇವಾಗ ನೋಡಿ, ಇದೇ ಹಿಟ್ಟಿಂದ ನಾನು ತೆಳು ಪ್ಲೇನ್ ದೋಸೆ ಮಾಡಕ್ಕಾಗತ್ತಾ ನೋಡೋಣ. ನನ್ನ ಮೊಮ್ಮಕ್ಕಳಿದಾರಲ್ಲ, ನಂಗೆ ಚೀಸ್ ದೋಸೆ ಮಾಡು ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಅದನ್ನ ಆದಷ್ಟು ತೆಳ್ಳಗ್ ಸ್ಪ್ರೆಡ್ ಮಾಡ್ಬಿಟ್ಟು ಈಗ ಸ್ವಲ್ಪ ನೋಡಿ ಏನ್ ಮಾಡ್ತೀನಿ ಅಂತ ಅನ್ಬಿಟ್ಟು ಮುಂದೆ ನೋಡಿ. ಅಲ್ಲ, ನೀವು ಕಾವಲಿ ಚೇಂಜ್ ಮಾಡಿದಿರಾ? ಹ್ಞೂ, ಚೇಂಜ್ ಮಾಡಿದೆ ನಾನು. ಯಾಕೆ? ಇದ್ರಲ್ಲಿ ನೋಡೋಣ ಹೆಂಗ್ ಬರುತ್ತೆ ಅಂತ. ಇದು ಹೊಸ್ತು ತಗೊಂಡಿದ್ದು, ಅದಕ್ಕೋಸ್ಕರ ಇದನ್ನ ಚೆಕ್ ಮಾಡೋಣ ಹೇಗ್ ಬರುತ್ತೆ ಅಂತ ಅನ್ಬಿಟ್ಟು. ಮತ್ತೆ ತೆಳ್ಳಗ್ ಬರಬೇಕು, ಅದರಲ್ಲೂ ಬರತ್ತೆ, ಅದು ಕಾಸ್ಟ್ ಐರನ್ದು, ಬಟ್ ಇದ್ರಲ್ಲಿ ಮಾಡೋಣ ಅಂತ ಟ್ರೈ ಮಾಡಿದೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಹೋಲ್ಸ್ ಬಿದ್ದಿದೆ, ಎಷ್ಟು ತೆಳ್ಳಗ್ ದೋಸೆ ಬಂದಿದೆ ಅಂತ ನೋಡಿ. ಈಗ ಇದಕ್ಕೆ ನೀವು ತುಪ್ಪ ಮತ್ತೆ ಹಾಕ್ಬೇಕಾ? ಹಾಕಿದೀನಿ ಆಲ್ರೆಡಿ ನಾನು. ಈಗ ಸ್ವಲ್ಪ ಚಟ್ನಿ ಪುಡಿ ಹಾಕೋಬೇಕು, ಮತ್ತೆ ನೀವು ಚೀಸ್ ಹಾಕೋಬೇಕಾಗತ್ತೆ. ಚಟ್ನಿ ಪುಡಿ ಆಪ್ಷನಲ್. ಅಲ್ಲ, ಚಟ್ನಿ ಪುಡಿ ಹಾಕಿದ್ರೆ ಅದು ಅಂಟು ಕೂತ್ಕೊಳ್ಳೋದಿಲ್ವಾ? ಕರೆಕ್ಟ್ ಆಗಿ ನಿಮ್ಗೆ ಚಟ್ನಿ ಪುಡಿ ಅಂದ್ರೆ ಅದು ನಾನು ಗಾರ್ಲಿಕ್ ಚಟ್ನಿ ಪುಡಿ ಹಾಕಿದೀನಿ, ಹಾಗಾಗಿ ತುಂಬಾ ಫ್ಲೇವರ್ಫುಲ್ ಆಗುತ್ತೆ. ನೋಡಿ, ಚೀಸ್ ಕೂಡ ಹಾಕ್ತಾ ಇದ್ದೀನಿ. ಮಕ್ಕಳು ಚೀಸ್ ದೋಸೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಎಲ್ಲಾ ಮಕ್ಕಳು ಹಾಗೆ ಚೀಸ್ ನೋಡಿದ್ರೆ ತಿನ್ಬೇಕಂತ ಕಾಣ್ತದೆ. ಹೌದು, ದೊಡ್ಡವ್ರಿಗೆ ನೋಡಿದ್ರೆ ತಿನ್ಬೇಕು ಅಂತ ಕಾಣುತ್ತೆ, ಮತ್ ಚಿಕ್ಕವ್ರಿಗೆ ಹೆಂಗಾಗ್ಬೋದಲ್ವಾ? ಅದು ಇದು ಯಂಗರ್ ಜನರೇಷನ್ ಮತ್ತೆ ಕಿಡ್ಸ್ ಫೇವ್ರೆಟ್ ಇಸ್ ಚೀಸ್. ನೋಡಿ ಇವಾಗ ದೋಸೆ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ, ನೋಡಿದ್ರೇನೆ ತಿನ್ಬೇಕು ಅನ್ಸುತ್ತೆ. ರಿವರ್ಸ್ ಹಾಕ್ಬೇಕಂತ ಇಲ್ಲ, ಇದನ್ನ ರಿವರ್ಸ್ ಹಾಕ್ಬೇಕಂತ ಇಲ್ಲ. ನೋಡಿ, ಅದ್ರ ಮೇಲೆ ಹಾಕ್ಬಿಟ್ಟು ಈಗ ಒಳ್ಳೇದು ಚಟ್ನಿ ಜೊತೆನೆ ಇಡ್ತೀನಿ. ಈಗ ಚೆನ್ನಾಗಿ ಎಂಜಾಯ್ ಮಾಡಿ, ಮತ್ತೆ ನನ್ನ ಚಾನಲ್ಗೆ ದಯಮಾಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ.